Once again, welcome back to Jay's Magazines, Jay's Talks. ಇವತ್ತು ನಾನು ಒಂದು ಒಂದು ಸ್ಟೋರಿ ಹೇಳ್ತೀನಿ, ವಿಚ್ ಇನ್ಸ್ಪೈರ್ಡ್ ಮೀ ಅ ಲಾಟ್. ಸೊ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಐ ಫೆಲ್ಟ್ ಇಟ್. ಓಕೆ, ಸೊ ಈ ಸ್ಟೋರಿ ಈಸ್ ದ ಸಬ್ಜೆಕ್ಟ್ ಈಸ್ ಕ್ರಿಯೇಟಿವಿಟಿ. ಹೌ ಕ್ರಿಯೇಟಿವಿಟಿ, ನಮಗೆ ಕ್ರಿಯೇಟಿವಿಟಿ ನಮಗೆ ನಮ್ಮ ಕೆರಿಯರಲ್ಲಿ ನಮಗೆ ಎಷ್ಟು ಇಂಪಾರ್ಟೆಂಟ್, ಅದರಿಂದ ನಮಗೇನು ಬೆನಿಫಿಟ್ ಸಿಗುತ್ತೆ ಅಂತ ಒಂದು ಎಕ್ಸಾಂಪಲು ಪ್ಲಸ್ ಒಂದು ಸ್ಟೋರಿಯಿಂದ ನಾನು ನಿಮಗೆ ಹೇಳ್ತೀನಿ. ಸೊ ನಾನು ನನ್ನ ಕರಿಯರ್ ಟೈಮಲ್ಲಿ ನನ್ನದು ಬಾಸ್ ಒಂದು ಸ್ಟೋರಿ ನನಗೆ ಹೇಳಿದರು. ಆ ಸ್ಟೋರಿ ಬೇರೆ ಕಡೆಯಿಂದ ಎಲ್ಲ ನಾನು ಬೇರೆ ಥರ ಕೇಳಿದ್ದೀನಿ, ಬಟ್ ದ ಥೀಮ್ ವಾಸ್ ಸೇಮ್. ಒಂದು ಅಪ್ಪ ಕ್ರಿಕೆಟ್ ನೋಡ್ತಾಯಿದ್ರು. ಸೊ ಕ್ರಿಕೆಟ್ ನೋಡೋ ಟೈಮಲ್ಲಿ ಇವ್ರ ಮಗ ಡಿಸ್ಟರ್ಬ್ ಮಾಡ್ತಾಯಿದ್ರು, ಅಪ್ಪಾಜಿ ನನಗೆ ಟಿ ವಿ ನೋಡಬೇಕು ಅಂತ ಕಾರ್ಟೂನ್ಸ್ ನೋಡಬೇಕು ಅಂತ ಡಿಸ್ಟರ್ಬ್ ಮಾಡ್ತಾಯಿದ್ರು. ಡಿಸ್ಟರ್ಬ್ ಮಾಡ್ತಾಯಿರೋ ಟೈಮಲ್ಲಿ ಅಪ್ಪಾಜಿಗೆ ಕ್ರಿಕೆಟ್ ನೋಡಬೇಕಲ್ಲ, ಅಪ್ಪಾಜಿ ಏನು ಮಾಡ್ತಾರೆ ಅಂದರೆ ಒಂದು ನ್ಯೂಸ್ ಪೇಪರಲ್ಲಿ ಒಂದು ನ್ಯೂಸ್ ಇರುತ್ತೆ, ಆ ನ್ಯೂಸ್ನ ಹರಿದ್ಬಿಟ್ಟು ಹಿ ಜಸ್ಟ್ ಟಿಯರ್ಸ್ ದ ಪೇಪರ್ಸ್ ಆ್ಯಂಡ್ ಹಿ ಜಸ್ಟ್ ಗಿವ್ ಇಟ್ ಟು ಹಿಸ್ ಸನ್. ಅವ್ರ ಮಗನಿಗೆ ಕೊಟ್ಬಿಡ್ತಾರೆ, ನೋಡಪ್ಪ ಈ ಪೇಪರಲ್ಲಿ ನಾನು ಈಗ ಹರಿದಾಕಿದ್ದೀನಲ್ಲ, ಅದನ್ನೆಲ್ಲ ನೀನು ಅಂಟಿಸ್ಕೊಂಡು ತೊಗೊಂಬಂದ್ಬಿಟ್ರೆ ನಿನಗೆ ಟಿ ವಿ ತೋರಿಸ್ತೇನೆ ಪ್ಲಸ್ ನಿನಗೆ ನಾನು ಸ್ವೀಟ್ಸ್ ಕೊಡ್ತೇನೆ ಅಂತ ಹೇಳ್ತಾರೆ. ಮಗ ತೊಗೊಂಡೋಗ್ತಾನೆ, ಮಗ ತೊಗೊಂಡೋಗಿ 5 ನಿಮಿಷದಲ್ಲಿ ಆ ಪೇಪರ್ನೆಲ್ಲ ಅಂಟಿಸಿ ವಾಪಸ್ ತೊಗೊಂಬರ್ತಾನೆ. ಫಾದರ್ಗೆ ಶಾಕ್ ಆಗಿಬಿಡುತ್ತೆ, ಇದೇನು ಮಾಡಿದೆ ಇವನು ಅಂತ. ಸೊ ಅವನಿಗೆ ಹೇಳಿದೆ, ನೀನು ಹೆಂಗೆ ಇಷ್ಟು ಬೇಗ ಇದನ್ನು ಮಾಡಿದೆ ಅಂತ ಕೇಳುವಾಗ ಆ ಮಗ ಹೇಳ್ತಾನೆ, ಅಪ್ಪಾಜಿ ಇದರಲ್ಲಿ ನೋಡಿ ನೀವು ಕೊಟ್ಟರಲ್ಲ ಅದ್ರಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಫೋಟೋ ಇತ್ತು, ನಾನು ಆ ಫೋಟೋನೆಲ್ಲ ಸೇರಿ ಜೋಡಿಸಿದೆ, ಜೋಡಿಸಿದಾಗ ನನಗೆ ಓಕೆ ಆಯಿತು ಅಂತ. ಸೊ ದಿಸ್ ಫಾದರ್ ವಾಸ್ ಗಿವಿಂಗ್ ಅ ಪ್ರಾಬ್ಲಮ್ ಟು ಹಿಮ್ ಬೈ ಜಸ್ಟ್ ಟಿಯರಿಂಗ್ ಆಫ್ ಒನ್ ನ್ಯೂಸ್. ಅವ್ರ ಫಾದರ್ ಒಂದು ಪ್ರಾಬ್ಲಮ್ ಮಾಡಿಕೊಡ್ತಾ ಇದ್ರು ಅದನ್ನು, ಅಂದರೆ ಒಂದು ಪ್ರಾಬ್ಲಮ್ ಒಂದು ನ್ಯೂಸನ್ನ ಹರಿದಾಕ್ಬಿಟ್ಟು ಕೊಡ್ತಾಯಿದ್ರು. ಬಟ್ ಆಗ ಮಗ ಏನು ಮಾಡ್ತಾಯಿದ್ರ, ಆ ಪ್ರಾಬ್ಲಮ್ ಹಿಂದೆನೇ ಅದಕ್ಕೆ ಸೊಲ್ಯೂಷನ್ ಇತ್ತು. ಹೀ ಎಕ್ಸ್ಪ್ಲೋರ್ಡ್ ದ ಸೊಲ್ಯೂಷನ್ ವಿತ್ ಅ ಕ್ರಿಯೇಟಿವ್, ಆ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡ್ದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆ ಒಂದು ಪರ್ಸನಲ್ ಲೈಫ್ ಆಗಲಿ, ಪ್ರೊಫೆಷನಲ್ ಲೈಫ್ ಆಗಿರಲಿ, ಫಿನಾನ್ಷಿಯಲ್ ಆಗಿರಲಿ, ಏನೇ ಆಗಿರಲಿ, ಅವನಿಗೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ನ ಅವನು ಹೆಂಗೆ ಸಾಲ್ವ್ ಮಾಡ್ತಾನೆ ಅಂತ ಇರೋದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ಇನ್ನೊಂದು ಸ್ಟೋರಿ ಹೇಳ್ತೀನಿ ಕೇಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋ ಪೂರ್ತಿ ನೋಡಿ, ಪೂರ್ತಿ ನೋಡಿದ್ರೆ ನಿಮಗೆ ಇದೊಂದು ಸಾರಾಂಶ ಗೊತ್ತಾಗುತ್ತೆ. ದೇ ವಾಸ್ ಅ ಕಿಂಗ್. ಈಗ ಮೈಸೂರು ಪ್ಯಾಲೇಸ್ ಇಲ್ಲ ಅದೇ ಥರ ಯಾವುದೋ ಒಂದು ಪ್ಯಾಲೇಸಲ್ಲಿ ಒಂದು ಕಿಂಗ್ ಇದ್ದ. ಪ್ರತಿಯೊಂದು ಪ್ಯಾಲೆನ್ಸಲ್ಲಿ ಹೆಂಗೆ ಪ್ಯಾಲೇಸಲ್ಲಿ ಹೆಂಗಿರುತ್ತೆ ಅಂದರೆ, ಈ ಹಳೆ ಕಾಲದಲ್ಲಿ ಅವ್ರದ್ದು ಆ್ಯನ್ಸೆಸ್ಟರ್ಸ್ ಎಲ್ಲ ಫೋಟೋ ಹಾಕಿರ್ತಾರೆ, ಫಸ್ಟ್ ಕಿಂಗ್, ದೆನ್ ನೆಕ್ಸ್ಟ್ ಜನ್ರೇಷನ್ ಕಿಂಗ್, ನೆಕ್ಸ್ಟ್ ಜನ್ರೇಷನ್, ಆ ಥರ ಕಿಂಗ್ಸ್ದು ಫೋಟೋಸ್ ಇರುತ್ತೆ. ಸೊ ಇಟ್ ವಿಲ್ ಬಿ ಅ ಪೇಂಟಿಂಗ್. ಸೊ ಈ ಫೋಟೋಸಲ್ಲಿ ಲಾಸ್ಟು ಇವಾಗ ರನ್ನಿಂಗ್ ಕಿಂಗ್ದು ಹೆಂಗಿತ್ತು ಅಂದರೆ, ಅವರಿಗೆ ಫೋಟೋ ಹಾಕ್ಲಿಕ್ಕೆ ಒಂದು ಜಾಗ ಇತ್ತು ಈ ಈ ಪ್ಯಾಲೇಸಲ್ಲಿ. ವೆನ್ ದ ಕಿಂಗ್ ವಾಸ್ ವಾಕಿಂಗ್, ಹಿ ವಾಸ್ ಜಸ್ಟ್ ಸೀಯಿಂಗ್ ದಟ್ ಪ್ಲೇಸ್, ಇಲ್ಲಿ ಈ ಜಾಗದಲ್ಲಿ ನೆಕ್ಸ್ಟ್ ನನ್ನ ಫೋಟೋ ಇರಬೇಕಲ್ಲ ಅಂತ ಕಿಂಗ್, ಆ ಕಿಂಗಿಗೆ ಇದಾಯಿತು. ಬಟ್ ಆ ಕಿಂಗ್ ಸಾಯ್ತಾನೆ ಅಂತ ಅವನಿಗೆ ಬರಿರಲಿಲ್ಲ. ನಾನು ಐ ವಿಲ್ ಬಿ ಡೈಯಿಂಗ್, ನಾನು ಸತ್ತೋಗ್ಬಿಡ್ತೇನೆ ಅಂತ ಅವನಿಗೆ ವರಿನೇ ಇರಲಿಲ್ಲ. ನಂದು ಫೋಟೋ ಇಲ್ಲ ಆಗುತ್ತಲ್ಲ, ಇಲ್ಲಿ ಈ ಥರ ಬರುತ್ತೆ ಅಂತ ಅವನಿಗೆ ಒಂದು ವರೀಸ್. ಏನಕ್ಕೆ ವರಿ ಅಂದರೆ, ಅವನಿಗೆ ಒಂದು ಕಾಲಿರಲಿಲ್ಲ, ಒಂದು ಕಣ್ಣಿರಲಿಲ್ಲ. ಹಿ ವಾಸ್ ನಾಟ್ ಹ್ಯಾವಿಂಗ್ ಒನ್ ಲೆಗ್, ಹಿ ವಾಸ್ ನಾಟ್ ಹ್ಯಾವಿಂಗ್ ಒನ್ ಐ. ಸೊ ನಂದು ಈ ಥರ ಒಂದು ಫೋಟೋ ಬಂದಾಗ ಅಸಹ್ಯವಾಗಿರುತ್ತಲ್ಲ, ಫ್ಯೂಚರ್ ಜನ್ರೇಷನ್ ನನ್ನ ನೋಡಿದಾಗ ನಗಾಡ್ಬಿಡ್ತಾರಲ್ಲ ಅಂತ ಅವನಿಗೆ ಭಾಳ ಚಿಂತೆ ಆಗ್ತಾಯಿತ್ತು. ಅವನೇನು ಮಾಡ್ದ, ಅವ್ರದ್ದು ಆ ಊರಲ್ಲಿರೋ, ಆ ರಾಜ್ಯದಲ್ಲಿರೋ ಒಂದು ಟಾಪ್ 10 ಪೇಂಟರ್ಸ್ನ ಒಂದು ಕರೆದ್ಬಿಟ್ಟ. ಅಂದರೆ ಒಂದು ಊರಲ್ಲಿ ಒಂದು ಮೀಟಿಂಗ್ ಥರ ಕಾಲ್ ಮಾಡಿ, ನಂದು ಫೋಟೋ ಯಾರು ಎಕ್ಸಲೆಂಟಾಗಿ ಡ್ರಾ ಮಾಡ್ತಾರೆ ಅವ್ರಿಗೊಂದು ಒಳ್ಳೆ ಕ್ಯಾಶ್ ಅವಾರ್ಡ್ ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಎಲ್ಲ ಆರ್ಟಿಸ್ಟ್ಗೂ ಇವರದ್ದು ಫೋಟೋ ಡ್ರಾ ಮಾಡಬೇಕು ಅಂತಿದೆ, ಬಟ್ ಇವರೇ ಭಯ. ಯಾಕೆಂದರೆ ಅವ್ರದ್ದು ಬಾಡಿ ಶೇಪ್ ಆ ಥರ ಇತ್ತು, ಅಂದರೆ ಒಂದು ಕಾಲಿರಲಿಲ್ಲ, ಒಂದು ಕಣ್ಣಿರಲಿಲ್ಲ. ಅದು ನಾವು ಫೋಟೋ ಮಾಡಿಕೊಟ್ರೆ, ಪೇಂಟಿಂಗ್ಸ್ ಮಾಡಿಕೊಟ್ಬಿಟ್ರೆ, ಈ ರಾಜನಿಗೆ ಇಷ್ಟ ಆಯಿತು ಅಂದರೆ ಅವ್ನು ನಮಗೆ ದುಡ್ಡು ಕೊಟ್ಬಿಡ್ತಾನೆ, ಇಷ್ಟ ಆಗಿಲ್ಲ ಅಂದರೆ ಇವ್ರು ನಮ್ಮನ್ನ ಸಾಯಿಸಿ ಹಾಕ್ಬಿಡ್ತಾರೆ ಅಂತ ಅವರಿಗೆ ಒಂದು ಚಿಂತೆ. ಅದಕ್ಕೆ ಯಾರು ಪೇಂಟರ್ಸ್, ಯಾರು ಆರ್ಟಿಸ್ಟ್ಸು ಇವ್ರದ್ದು ಫೋಟೋ ಇದು ಡ್ರಾ ಮಾಡೋಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಈ ಟೈಮಲ್ಲಿ ಒಂದು ಚಿಕ್ಕ ಹುಡುಗ, ಒಂದು 18 ಇಯರ್ಸ್ 20 ಇಯರ್ಸ್ ಒಂದು ಹುಡುಗ, ರಾಜ ನಾನು ನಿಮ್ಮದು ಪಿಕ್ಚರ್, ನಿಮ್ಮದು ಡ್ರಾಯಿಂಗ್ ನಾನು ಮಾಡಿಕೊಡ್ತೀನಿ ಅಂತ ಮುಂದೆ ಬರ್ತಾರೆ. ಎಲ್ಲ ಆರ್ಟಿಸ್ಟ್ಗೂ ಫುಲ್ ಭಯ ಆಗ್ಬಿಡುತ್ತೆ, ಇವನೇನಪ್ಪ ಹಿಂಗೆ ಮಾಡ್ತಾನೆ, ನಮ್ಮದೆಲ್ಲ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಅವರಿಗೆ. ಇವನಿಲ್ಲ, ನಾನು ಮಾಡೇ ಕೊಡ್ತೇನೆ, ನಾನು 100% ನಾನು ಮಾಡ್ತೇನೆ, ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತಾನೆ. ಸರಿ ಅಂತ ರಾಜ ಹೇಳ್ತಾನೆ. ಸರಿ ನೀನು ಮಾಡಪ್ಪ ಅಂತ ಹೇಳ್ತಾರೆ. ನನಗೆ 1 ವೀಕ್ ಟೈಮ್ ಕೊಡ್ತೀನಿ, 1 ವೀಕ್ ಆದಮೇಲೆ ನನಗೆ ಇಲ್ಲಿ ಡ್ರಾಯಿಂಗ್ ಬರಬೇಕು ಅಂತ ಹೇಳ್ತಾರೆ. ಸರಿ ಅಂತ ಇವನು ಡ್ರಾ ಮಾಡ್ತಾನೆ. 1 ವೀಕ್ ಆಗುತ್ತೆ, 1 ವೀಕ್ ಆದಮೇಲೆ ರಾಜ ತಿರ್ಗಾ ಮೀಟಿಂಗ್ ಕರೀತಾರೆ. ಎಲ್ಲ ಬೇರೆ ಆರ್ಟಿಸ್ಟ್ ಎಲ್ಲ ಇದಾರಲ್ಲ, ಅವರಿಗೆ ಒಂದು ಚಾಲೆಂಜ್ ಥರ ಇದು, ನಮ್ಗಿಂತ ಶ್ರೇಷ್ಠವಾಗಿ ಇವನು ಮಾಡ್ತಾನಪ್ಪ, ನೋಡಬೇಕಲ್ಲ ಅಂತ ಎಲ್ಲರೂ ಬಂದುಬಿಡ್ತಾರೆ. ಇವನು ಹೆಂಗೆ ಬರ್ದ ಅಂತ ಇವನು ಪೇಪರ್ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಈ ಡ್ರಾಯಿಂಗ್ ರಾಜನಿಗೆ ಕೊಡ್ತಾನೆ. ರಾಜ ಇದು ನೋಡಿ ಭಾಳ ಖುಷಿಯಾಗ್ಬಿಡ್ತಾನೆ. ರಾಜ ಏನು ಮಾಡ್ತಾನೆ, ಅವನು ಹೇಳಿರುವ
ಪ್ರೈಸ್ ರಿವಾರ್ಡ್ಕ್ಕಿಂತ ಟೂ ಟೈಮ್ಸ್ ಕೊಡ್ತಾರೆ. ಸೊ ಇವ್ ಅಲ್ಲಿರೋ ಬೇರೆ ಆರ್ಟಿಸ್ಟ್ಗೆಲ್ಲ ಬಂದ್ಬಿಟ್ಟು ಇವ್ರು ಇನ್ನೇನು ಇಷ್ಟೊಂದು ಏನು ಚೆನ್ನಾಗಿ ಮಾಡ್ದೆ ಅವ್ನು ಡ್ರಾಯಿಂಗು ಅಷ್ಟೊಂದು ರಾಜ ಖುಷಿ ಆಗಲಿಕ್ಕೆ ಅಂತ ಎವ್ರಿಬಡಿ ಗೆಟ್ ಎಕ್ಸೈಟೆಡ್. ರಾಜಾಗೆ ಇಲ್ಲ ರಾಜ ಅವರೇ ನೀವು ಡ್ರಾಯಿಂಗ್ ನಮಗೂ ತೋರಿಸ್ಬೇಕು, ಅವನು ಹೆಂಗೆ ಮಾಡ್ದ ತೋರಿಸಿ ಅಂತ ಹೇಳ್ತಾರೆ. ರಾಜ ಸರಿ ಅಂತ ಹೇಳ್ಬಿಟ್ಟು ರಾಜ ತೋರಿಸ್ತಾನೆ. ರಾಜ ತೋರಿಸುವಾಗ ಡ್ರಾಯಿಂಗ್ ಹೆಂಗಿರುತ್ತೆ ಅಂದರೆ, ದಿಸ್ ರಾಜ ಇಸ್ ರೈಡಿಂಗ್ ಅ ಹೋರ್ಸ್. ಈ ರಾಜ ಒಂದು ಕುದುರೆ ಓಡಿಸ್ತಾ ಇದ್ದಾರೆ, ಓಡಿಸೋ ಟೈಮಲ್ಲಿ ಒಂದು ಆ್ಯರೋ ಬಿಡುವ ಥರ ಒಂದು ಡ್ರಾಯಿಂಗ್ ಮಾಡಿದ್ದಾನೆ. ದಟ್ ಮೀನ್ಸ್ ಆ ರಾಜ ಈಸ್ ರೈಡಿಂಗ್ ಅ ಹೋರ್ಸ್ ಆ್ಯಂಡ್ ಹೀಸ್ ಶೂಟಿಂಗ್ ಆ್ಯನ್ ಆ್ಯರೋ. ಸೊ ಅವನದು ಕ್ರಿಯೇಟಿವಿಟಿ ನೋಡಿ ಯಾವ ಲೆವೆಲಲ್ಲಿ ಇದೆ ಅಂತ. ಒಂದು ಹೋರ್ಸ್ ಓಡಿಸುವಾಗ ಒಂದು ಕಡೆಯಿಂದ ಒಂದು ಡ್ರಾಯಿಂಗ್ ಮಾಡುವಾಗ, ಈಗ ನಾನು ಪಿಕ್ಚರ್ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ, ಅವ್ರದ್ದು ಒಂದು ಕಾಲು ಆ ಹೋರ್ಸದ ಆ ಕಡೆ ಇರುತ್ತೆ. ಸೊ ದೆರ್ ವಾಸ್ ಓನ್ಲಿ ಒನ್ ಲೆಗ್ ವಿಸಿಬಲ್ ಆ್ಯಂಡ್ ಕಣ್ಣು ಆ್ಯರೋ ಬಿಡುವಾಗ ಒಂದು ಕಣ್ಣು ಈ ಥರ ಕ್ಲೋಸ್ ಆಗಿದೆ. ಸೊ ಅದರಲ್ಲಿ ಪಿಕ್ಚರ್ ಹಿಂಗೆ ಪೋರ್ಟ್ರೇ ಆಗಿತ್ತು ಅಂದರೆ, ಇವ್ರಿಗೆ ಒಂದು ಕಣ್ಣು ಬ್ಲೈಂಡ್ ಆಗಿತ್ತಲ್ಲ, ಆ ಬ್ಲೈಂಡ್ ಆಗಿರೋ ಕಣ್ಣೇ ಕ್ಲೋಸ್ ಆಗಿರೋ ಥರ ಇತ್ತು, ಇನ್ನೊಂದು ಕಾಲು ಪ್ರಾಬ್ಲಮ್ ಇತ್ತಲ್ಲ, ಆ ಕಾಲು ಆಚೆ ಕಡೆ ಇತ್ತು, ಇದರದು ಹೋರ್ಸದ ಆಚೆ ಇತ್ತು. ಸೊ ರಾಜನದು ಈ ಡಿಸೆಬಿಲಿಟಿನ ಈ ಡ್ರಾಯಿಂಗಲ್ಲಿ ಪೋರ್ಟ್ರೇ ಆಗ್ತಾ ಇರಲಿಲ್ಲ. ಸೊ ರಾಜನಿಗೆ ಭಾಳ ಖುಷಿ ಆಯಿತು, ಇದೇ ಡ್ರಾಯಿಂಗ್ ನಾನು ಇಲ್ಲಿ ಹಾಕ್ತೇನೆ ಅಂತ. ಇಲ್ಲಿ ನೋಡಿ ಆ ಹುಡುಗನ ಕ್ರಿಯೇಟಿವಿಟಿ ನೋಡಿ, ಒಂದು ಪ್ರಾಬ್ಲಮಲ್ಲಿ ಅದನ್ನು ನಾವು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಅವನಿಗೆ ಆ ಕ್ರಿಯೇಟಿವ್ ಇದ್ದಿದ್ದಕ್ಕೆ ದಟ್ ಕಿಂಗ್ ವಾಸ್ ವೆರಿ ಮಚ್ ಹ್ಯಾಪಿ ವಿತ್ ದಿಸ್ ಡ್ರಾಯಿಂಗ್ಸ್. ಇದೇ ಥರ ನಾವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೇವೆ, ಪ್ರೈವೇಟ್, ಗೌರ್ಮೆಂಟ್, ವಿಚ್ ಅವ ಫರ್ಮ್. ನಾವು ಈಗ ನಂದು ಪರ್ಸನಲ್ ಎಕ್ಸಾಂಪಲ್ ಹೇಳ್ತೇನೆ ಸರ್, ನಾನೀಗ ಎಕ್ಸೆಲ್ ಶೀಟ್ಸ್ ಯೂಸ್ ಮಾಡ್ತೀನಿ, ಪಿ ಪಿ ಟಿಸ್ ಯೂಸ್ ಮಾಡ್ತೀನಿ, ಎಸ್ ಎ ಪಿ ಈ ಥರ ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಈ ಎಕ್ಸೆಲಲ್ಲಿ ನಿಮಗೆ ಎಷ್ಟು ಫಾರ್ಮುಲಾಸು ನಿಮಗೆ ಬೈಹಾರ್ಟ್ ಆಗಿದ್ರೂ ಯೂಸ್ ಇಲ್ಲ, ಅದನ್ನು ನೀವು ಯಾವ ಥರ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ತೀರಾ ಅದು ಭಾಳ ಇಂಪಾರ್ಟೆಂಟು. ರೀಸೆಂಟ್ಲಿ ಬ್ಯಾಂಗ್ಳೂರಲ್ಲಿ ಒಂದು ರೆಸ್ಟೋರೆಂಟ್ ಒಂದು ಭಾಳ ಕ್ರಿಯೇಟಿವ್ ಆಗಿ ಮಾಡಿದೆ ಆ್ಯಂಡ್ ಇಟ್ ವಾಸ್ ಅ ಬಿಗ್ ಸಕ್ಸಸ್. ಇಡ್ಲಿ ಇದೆಯಲ್ಲ, ಇಡ್ಲಿಗೆ ಏನು ಮಾಡಿದ್ದಾನೆ ಅಂದರೆ ಐಸ್ ಕ್ರೀಮ್ದು ಸ್ಟಿಕ್ ಬರುತ್ತಲ್ಲ, ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಇಡ್ಲಿ ಮಾಡಿದ್ದಾನೆ. ಏನು ಚೇಂಜಸ್ ಇಲ್ಲ ಅದರಲ್ಲಿ, ಏನು ನಾರ್ಮಲ್ ಆ ಶೇಪ್ ಮಾತ್ರ ಚೇಂಜ್ ಆಗಿದೆ, ಬಟ್ ದ ವೇ ಹೀ ಪ್ರೆಸೆಂಟೆಡ್ ವಾಸ್ ಗೆಟಿಂಗ್ ಮೋರ್ ಅಟ್ರಾಕ್ಷನ್. ಅದೆಲ್ಲ ಒಂದು ಭಾಳ ಸೇಲ್ಸ್ ಆಯಿತು ಅದರಲ್ಲಿ. ಸೊ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋಕ್ಕೆ ಇಷ್ಟಪಡೋದು, ನಿಮಗೆ ಟ್ಯಾಲೆಂಟ್ ಇರುತ್ತೆ, ನಿಮಗೆ ನಾಲೆಜ್ ಇರುತ್ತೆ, ಬಟ್ ಅದು ಕರೆಕ್ಟಾಗಿರೋ ವೇಯಲ್ಲಿ ಪ್ರೆಸೆಂಟ್ ಮಾಡಬೇಕು. ಕ್ರಿಯೇಟಿವ್ ಥಿಂಕಿಂಗಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ಅಪ್ರಿಸಿಯೇಷನ್ ಆ್ಯಂಡ್ ಯುವರ್ ವರ್ಕ್ ವಿಲ್ ಬಿ ಈಸಿ. ನಾನು ಪ್ರತಿಯೊಬ್ಬರಿಗೂ ನಂದು ಡಿಸ್ಕಷನ್ಸ್ ನನ್ನ ಸಬಾರ್ಡಿನೇಟ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ನೀವು ಡೈಲಿ ಬಾವಿಯಿಂದ ನೀರು ತೊಗೊಂಬಂದ್ಬಿಟ್ಟು ಟ್ಯಾಂಕಲ್ ತುಂಬಿಸೋ ಥರ ಮಾಡಬೇಡಿ. ಸೆಟ್ ಅ ಪೈಪ್ ಲೈನ್ ಸೊ ದ್ಯಾಟ್ ಯುವರ್ ವಾಟರ್ ಇಸ್ ಕಂಟಿನ್ಯೂಸ್ಲಿ ಫ್ಲೋಯಿಂಗ್. ಆ ಪೈಪ್ ಲೈನ್ ನೀವು ಕರೆಕ್ಟ್ ಆಗಿರ್ಬೇಕು ಆ್ಯಂಡ್ ಯು ಶುಡ್ ಹ್ಯಾವ್ ಎ ಕ್ರಿಯೇಟಿವ್ ಥಿಂಕಿಂಗ್. ದಿಸ್ ಕ್ರಿಯೇಟಿವ್ ಥಿಂಕ್ ವಿಲ್ ಆಲ್ವೇಸ್ ವಿಲ್ ಈಸ್ ಯುವರ್ ವರ್ಕ್. ಸೊ ಆಲ್ವೇಸ್ ಟ್ರೈ ಟು ಬಿ ವೆರಿ ಕ್ರಿಯೇಟಿವ್. ಹೆಂಗೆ ಕ್ರಿಯೇಟ್ ಆಗಬೇಕು, ಕ್ರಿಯೇಟಿವ್ ಆಗಿರಬೇಕು. ಕ್ರಿಯೇಟಿವ್ ಆಗಿರಲಿಕ್ಕೆ ಯು ಶುಡ್ ಹ್ಯಾವ್ ಸಮ್ ಹಾಬೀಸ್. ಹಾಬೀಸ್ ಯಾವುದು ಬೇಕಾದ್ರೂ ಇರ್ಬೋದು, ನಿಮಗೆ ಬುಕ್ಸ್ ಓದಿರ್ಬೋದು, ಕ್ರಿಯೇಟಿವ್ ಆಗಿರೋ ಜನ ಬರೆದಿರೋ ಬುಕ್ಸ್ ಓದಿ, ಇಲ್ಲಾಂದ್ರೆ ಫೋಟೋಗ್ರಫೀಸ್ ಯೂಸ್ ಮಾಡಿ, ಇಲ್ಲ ಸಮಥಿಂಗ್ ವೇರ್ ಯು ಇಲ್ಲ ಕುಕ್ಕಿಂಗ್ ಮಾಡಿ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕ್ರಿಯೇಟಿವಿಟಿ ನಿಮ್ದು ಆ್ಯಡ್ ಆಗುತ್ತೆ. ಈ ಕ್ರಿಯೇಟಿವಿಟಿಯಲ್ಲಿ ನಿಮ್ಮದು ಬ್ರೈನ್ ಫಂಕ್ಷನ್ಗೆ ಚೇಂಜ್ ಆಗುತ್ತೆ. ಸೊ ಯುವರ್ ವರ್ಕ್ ವಿಲ್ ಬಿ ಈಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಹಿಟ್ ದ ಲೈಕ್ ಬಟನ್. ಇದೇ ಥರ ಇನ್ನೂ ಮೋಟಿವೇಶನ್ ಆಗಿರೋ ವೀಡಿಯೋಸ್ ನಾನು ಓದಿರೋ ಬುಕ್ಸಿಂದ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಯು ಶುಡ್ ಗ್ರೋ, ಐ ಶುಡ್ ಗ್ರೋ, ವಿ ಟುಗೆದರ್ ಶುಡ್ ಗ್ರೋ. ಆಲ್ ದ ಬೆಸ್ಟ್.